Yes, very good morning students, welcome back to chemistry classes. So myself, I am Shivakumar Hiramat, so your chemistry lecturer. So today in this session, so we shall going to discuss about the one of your physical chemistry chapter, the chapter number 5, that is the states of matter. So this chapter consisting of, so this chapter is of 9 hour chapter and consisting of 8 marks. So from your question paper you can just observe the questions. From question number 2 is of 1 mark question, and question number 12 is of 2 mark question, and question number 30 is of 5 marks. So totally you have 5 marks from this chapter. Okay, so ivattina ond impa lecture olige nodu nama 5th chapter na start madona. So ee impa physical chemistry olige one chapter, that is chapter number 5. ಅವರ ಹೆಸರೇನಪ್ಪ ಅಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳಿ, ದ್ರವ್ಯದ ಸ್ಥಿತಿಗಳು ಅಂತ ಗೊತ್ತಿದೆ ನಿಮ್ಗೆ ಆಗಲೇ. ಹೌದಾ? ಸೊ ಈ ಚಾಪ್ಟರ್ ಎಷ್ಟು ಅಂದ್ರೆ 9 ತಾಸಿನ ಚಾಪ್ಟರ್ ಐತ್ರಿ. ಸೊ ಇದ್ರ ಮೇಲೆ ನಿಮ್ಗೆ 8 ಮಾರ್ಕ್ಸ್ ಬರ್ತಾವ್ರಿ ಎಕ್ಸಾಮ್ಗೆ. ಸೊ ಆ 8 ಮಾರ್ಕ್ಸ್ ನಿಮ್ಮ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನು ತೆಗೆದು ನೋಡಿದ್ರಪ್ಪ ಅಂದ್ರೆ, ಸೊ ಯಾವ್ಯಾವ ಕ್ವಶನ್ ನಂಬರ್ ಬರ್ತಾವಪ್ಪ ಅಂತಂದ್ರೆ, ಸೊ ಕ್ವಶನ್ ನಂಬರ್ 2 ಏನೈತ್ ಅಂದ್ರೆ ಈ ಚಾಪ್ಟರ್ ಮೇಲೆ ಆಗ್ತೈತ್ರಿ, ಯಾವಾಗ 1 ಮಾರ್ಕ್ ಕ್ವಶನ್. ಆಮೇಲೆ ಕ್ವಶನ್ ನಂಬರ್ 12 ಎಷ್ಟು ಬರ್ತಾವ, 2 ಮಾರ್ಕ್ ಕ್ವಶನ್ ರೀ, ಅದು 1 ಕ್ವಶನ್ ಬರ್ತೈತ್ರಿ. ಆಮೇಲೆ ಕ್ವಶನ್ ನಂಬರ್ 5 ಮಾರ್ಕ್ 30, ಕ್ವಶನ್ ನಂಬರ್ 30 ಅಂದ್ರೆ 5 ಮಾರ್ಕ್ಸ್ ಕ್ವಶನ್. ಸೊ ಅದು 1 ಕ್ವಶನ್ ಬರ್ತೈತಿ. ಸೊ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, ಆಮೇಲೆ 5 ಮಾರ್ಕ್ 1 ಕ್ವಶನ್. ಸೊ ಟೋಟಲಿ ಯು ಹ್ಯಾವ್ 8 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಟೋಟಲಿ ಏನಂದ್ರೆ 8 ಮಾರ್ಕ್ಸ್ ಬರ್ತಾರೆ ಈ ಚಾಪ್ಟರ್ನಿಂದ. ಹೌದಾ? ಸೊ ದ್ರವ್ಯದ ಸ್ಥಿತಿಗಳು ಅಂತ ಅಂದ್ರೆ ನೀವು ಇವಾಗಲೇ ಹೈ ಸ್ಕೂಲ್ ಒಳಗೆ ಯಾವ ಸ್ಟಡಿ ಮಾಡಿದ್ರಿ ಮಾಡಿ. ಹೌದಾ? ಸೊ ಯಾವಪ್ಪ ಅಂತಂದ್ರೆ ಘನ, ದ್ರವ ಮತ್ತು ಅನಿಲ ಅಂತ ಕರಿತೀರಿ. ಸೊ ಅದನ್ನ ನಾವು ಇಂಗ್ಲೀಷ್ ನಾಗ ಹೇಳ್ತೀವಪ್ಪ ಅಂತಂದ್ರೆ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್ ಅಂತ ಹೇಳ್ತೀವಿ. ಹೌದ್ರಿ? ಸೊ ದೇರ್ ಆರ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಯೂಶ್ವಲಿ ದೇ ಆರ್ ಕಾಲ್ಡ್ ಅಸ್. ಇನ್ನೊಂದು ಪ್ಲಾಸ್ಮಾ ಅಂತ ಬರ್ತದ್ರಿ. ಸೊ ಅದನ್ನ ನಾವು ಈಗ ಸ್ಟಡಿ ಮಾಡಂಗಿಲ್ಲ. ಹೌದಾ? ಸೊ ನಾಲ್ಕನೇ ಒಂದು ಐತ್ರಿ ಮತ್ತೆ ಪ್ಲಾಸ್ಮಾ ಸ್ಥಿತಿ ಅಂತಾರೆ. ಸೊ ಅದು ಈಗಾಗಲೇ ನಮ್ಮ ಅದರವಾಗಿ ಜಾಸ್ತಿ ನಾವು ವಿಶ್ಲೇಷಣೆ ಮಾಡಂಗಿಲ್ಲ. ಸೊ ಯೂಶ್ವಲಿ ವಿ ಹ್ಯಾವ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ದೇ ದಟ್ ಇಸ್ ವಾಟ್ ದ ಫಸ್ಟ್ ಒನ್ ಇಸ್ ಸಾಲಿಡ್ ಅಂಡ್ ಲಿಕ್ವಿಡ್ ಅಂಡ್ ಗ್ಯಾಸಸ್. ಸೊ ದೇರ್ ಆರ್ ಯೂಶ್ವಲಿ ಏನಪ್ಪ ಅಂದ್ರೆ 3 ಸ್ಟೇಟ್ಸ್ ಆಫ್ ಮ್ಯಾಟರ್. ಫಸ್ಟ್ ಒನ್ ಇಸ್ ಸಾಲಿಡ್ ಅಂಡ್ ನೆಕ್ಸ್ಟ್ ಒನ್ ಇಸ್ ಲಿಕ್ವಿಡ್ ಅಂಡ್ ದ ಥರ್ಡ್ ಒನ್ ಇಸ್ ಗ್ಯಾಸ್. ಇದನ್ನ ನೀವು ಘನ, ದ್ರವ ಮತ್ತು ಅನಿಲ ಅಂತ ಕರಿತೀವಿ. ಹೌದಾ? ಸೊ ಇನ್ನ ಇವರು ಡೆಫಿನೇಷನ್ಸ್ ನೋಡಿ ನಮ್ಗೆ ಯಾರು ಗೊತ್ತಿರೋದು. ಸೊ ಘನ ವಸ್ತು ಅಂತ ಯಾವ್ದು ಕರಿಬೇಕು? ಹೌದಾ? ಸೊ ವಾಟ್ ಆರ್ ಸಾಲಿಡ್ಸ್, ವಾಟ್ ಆರ್ ಲಿಕ್ವಿಡ್ಸ್ ಅಂಡ್ ವಾಟ್ ಆರ್ ಗ್ಯಾಸಸ್ ಅಂತ ಹೇಳಿ ಬಂದಾಗ, ಸೊ ಡೆಫಿನೇಷನ್ ನೋಡ್ಕೊಂಡ್ರಿ. ಸೊ ಬಿಫೋರ್ ದಿಸ್, ಓನ್ಲಿ ದಿಸ್ ಇಯರ್ ಯು ಆರ್ ಜಸ್ಟ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಓನ್ಲಿ 2 ಸ್ಟೇಟ್ಸ್ ಆಫ್ ಮ್ಯಾಟರ್ಸ್ ಇನ್ ಡಿಟೇಲ್. ಸೊ ಎರಡೇ ಏನಪ್ಪ ಅಂದ್ರೆ ಸ್ಥಿತಿಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಡಿಟೇಲ್ ಆಗಿ. ಯಾವ್ದಪ್ಪ ಅಂತಂದ್ರೆ ಒಂದು ಗ್ಯಾಸ್ ಮತ್ತೊಂದು ಲಿಕ್ವಿಡ್. ಹೌದ್ರಿ? ಸೊ ದಿಸ್ ಇಯರ್ ಯು ಆರ್ ಓನ್ಲಿ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ 2 ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ದಟ್ ಇಸ್ ಗ್ಯಾಸಸ್ ಅಂಡ್ ಲಿಕ್ವಿಡ್ಸ್. ಅಬೌಟ್ ದ ಗ್ಯಾಸಸ್ ಯು ವಿಲ್ ಸ್ಟಡಿ ಅಂಡ್ ಅಬೌಟ್ ದ ಲಿಕ್ವಿಡ್ಸ್ ಯು ವಿಲ್ ಸ್ಟಡಿ. ಬಟ್ ಅಬೌಟ್ ದ ಸಾಲಿಡ್ಸ್ ಯು ಹ್ಯಾವ್ ದ ನೆಕ್ಸ್ಟ್ ಇಯರ್, ಮೀನ್ಸ್ ಇನ್ ದ ಸೆಕೆಂಡ್ ಇಯರ್ ದ ಫಸ್ಟ್ ಚಾಪ್ಟರ್ ಯು ಹ್ಯಾವ್ ದ ಮೇನ್ ಚಾಪ್ಟರ್, ದಟ್ ಇಸ್ ದ ಸಾಲಿಡ್ ಸ್ಟೇಟ್. ಸೊ ಇನ್ ದಟ್ ಯು ಆರ್ ಜಸ್ಟ್ ಥರೋಲಿ ಯು ವಿಲ್ ಸ್ಟಡಿ ಅಬೌಟ್ ದ ಫಸ್ಟ್ ಸ್ಟೇಟ್ ಆಫ್ ಮ್ಯಾಟರ್, ದಟ್ ಇಸ್ ಸಾಲಿಡ್. ಹೌದ್ರಿ? ನೆಕ್ಸ್ಟ್ ಇಯರ್ ನೀವು ಎರಡನೇ ಸೆಕೆಂಡ್ ಇಯರ್ ಹೋದ್ರಪ್ಪ ಅಂದ್ರಲ್ಲಿ ನಿಮ್ಗೆ ಒಂದೇ ಚಾಪ್ಟರ್ ಐತ್ರಿ. ಯಾವ ಫಿಸಿಕಲ್ ಕೆಮಿಸ್ಟ್ರಿ ಆಗಲಿ ಸಹಿತ ಒಂದೇ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಸಾಲಿಡ್ ಸ್ಟೇಟ್ ಅಂತ ಐತ್ರಿ. ಸೊ ಅಲ್ಲಿ ಈ ಸಾಲಿಡ್ ಬಗ್ಗೆ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಸೊ ಈ ವರ್ಷ ಏನಪ್ಪ ಅಂದ್ರೆ ನಾವು ಬರೀ ಇವೆರಡ ಸ್ಟೇಟ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಹೌದಾ? ಸೊ ಡೆಫಿನೇಷನ್ ಅಷ್ಟು ಬರ್ತಿದ್ರೆ ಸಾಕ್ರಿ, ಡೆಫಿನೇಷನ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಅಷ್ಟು ಗೊತ್ತಿದ್ರೆ ಸಾಕು. ಬಟ್ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಡಿಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಫಾರ್ ದಿಸ್ ಇಯರ್ ಯು ಹ್ಯಾವ್ ಓನ್ಲಿ ದಿಸ್ ಫಾರ್ ಯುವರ್ ಸಿಲೆಬಸ್. ಬರೀ ಏನಪ್ಪ ಲಿಕ್ವಿಡ್ ಮತ್ತು ಗ್ಯಾಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸಾಲಿಡ್ ಬಗ್ಗೆ ಮುಂದಿನ ವರ್ಷಕ್ಕೆ ನಮಗೆ ಡಿಟೇಲ್ ಆಗಿ ಬರ್ತದೆ. ಹೌದಾ? ಸೊ ಇನ್ನು ಹೆಂಗ ನಾರ್ಮಲಿ ಡೆಫಿನೇಷನ್ ಹೆಂಗ ಹೇಳ್ತೀವಪ್ಪ ಅಂದ್ರೆ ಸಾಲಿಡ್ ಅಂತಲೇ ಹೆಂಗ ಹೇಳ್ತೀವಿ, ವಾಟ್ ಆರ್ ಸಾಲಿಡ್ಸ್ ಅಂತ ಅಂದಾಗ ಏನ್ ಹೇಳ್ಬೋದು? ಸೊ ಘನ ವಸ್ತುಗಳು ಅಂದ್ರೆ ಏನ್ರಿ? ಸೊ ಸ್ವಲ್ಪ ನೆನಪು ಮಾಡ್ಕೊಳ್ರಿ. ಸೊ ಮೂರು ಮೊದಲೇನಪ್ಪ ಡೆಫಿನೇಷನ್ಸ್ ಮತ್ತು ಪ್ರಾಪರ್ಟಿ ಅನ್ನು ನೋಡ್ಕೊಳ್ಳೋಣ. ಸೊ ಆಮೇಲೆ ಮುಂದುವರಿ. ಹೌದಾ? ಸೊ ವಾಟ್ ಆರ್ ಸಾಲಿಡ್ಸ್ ಅಂತ ಏನ್ ಹೇಳ್ತೀರಿ ನೋಡ್ರಿ. ನಾ ಡೆಫಿನೇಷನ್ ಬರ್ತೀನಿ ಫಸ್ಟ್ ಸಾಲಿಡ್ಸ್. ಸೊ ಇಟ್ ಈಸ್ ದ ಸ್ಟೇಟ್ ಆಫ್ ಮ್ಯಾಟರ್ which possesses rigidity, which possesses rigidity, hence it has a
definite shape and volume. ಇದೇನ್ ಪಾದ ದ್ರವ್ಯರೋಹಣ ಸ್ಥಿತಿ ಆಗೈತ್ರಿ. ಇಲ್ಲೇನ್ ಆಗ್ತೈತಿ ಪಾದ ಯಾವುದೋ ವಸ್ತು ಏನಾಗೈತಿ ಪಾದ ನಿರ್ದಿಷ್ಟ ಗಾತ್ರವನ್ನು ಹೊಂದಿರ್ತೈತ್ರಿ, ನಿರ್ದಿಷ್ಟ ಆಕಾರವನ್ನು ಹೊಂದಿರ್ತೈತಿ. ಹೌದಾ? ಆಮೇಲೆ ಏನಪ್ಪ ಅಂದ್ರೆ ನೋಡೋದಕ್ಕಾದ ಹಾರ್ಡ್ ಆಗಿರ್ತೈತಿ. ಹೌದ್ರಿ? ಸೊ ಯಾವುದೋ ವಸ್ತು ಇದೇನಪ್ಪ ದ್ರವ್ಯರೋಹಣ ಸ್ಥಿತಿ ಆಗಿರ್ತೈತ್ರಿ, ಮತ್ತೇನಪ್ಪ ನಿರ್ದಿಷ್ಟ ಗಾತ್ರ ಮತ್ತು ಆಕಾರವನ್ನು ಹೊಂದಿರುವಂತದ ಯಾವುದೋ ಒಂದು ವಸ್ತುವಿಗೆ ಏನಾಯ್ತಪ್ಪ ಅಂದ್ರೆ ಘನ ವಸ್ತುಗಳು ಅಂತ ಕರಿತೀವಿ. ಅದನ್ನ ಡಿಫೈನ್ ಮಾಡ್ತಾರೆ. ಇಟ್ ಇಸ್ ದ ಸ್ಟೇಟ್ ಆಫ್ ಮ್ಯಾಟರ್ ವಿಚ್ ಪೊಸೆಸ್ಸೆಸ್ ರಿಜಿಡಿಟಿ. ರಿಜಿಡಿಟಿ ಅಂದ್ರೆ ಹಾರ್ಡ್ನೆಸ್ ಇರ್ತದೆ, ರಿಜಿಡಿಟಿ. ಹೆನ್ಸ್ ಇಟ್ ಹ್ಯಾಸ್ ಅ ಡೆಫಿನೆಟ್ ಶೇಪ್ ಅಂಡ್ ವಾಲ್ಯೂಮ್. ಅದಕ್ಕಾಗಿ ಅದಕ್ಕೆ ಏನಪ್ಪ ಅಂದ್ರೆ ನಿರ್ದಿಷ್ಟವಾದಂತ ಆಕಾರ ಇರ್ತೈತಿ, ಮತ್ತು ನಿರ್ದಿಷ್ಟವಾದಂತ ಗಾತ್ರವನ್ನು ಬರ್ತೈತಿ. ವ್ಯಾಲ್ಯೂ ಅಂತ ಅಂದ್ರೆ ಬಟ್ ಗಾತ್ರ ಅಂತ ಕರಿತೀವಿ. ಹೌದ್ರೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನು ಬರುವಂತದ ಯಾವುದೋ ಒಂದು ವಸ್ತು ಇಲ್ಲ ಹೇಳ್ತೀವಪ್ಪ ಅಂತಂದ್ರೆ ಆಮೇಲೆ ಇದನ್ನ ಮಾಡ್ಬೇಕದು ಸ್ಥಳವನ್ನು ಆಕ್ರಮಿಸಬೇಕು. ಸ್ಥಳವನ್ನು ಆಕ್ರಮಿಸಬೇಕು, ನಿರ್ದಿಷ್ಟ ಗಾತ್ರ ಇರಬೇಕು, ನಿರ್ದಿಷ್ಟ ಆಕಾರವನ್ನು ಇರಬೇಕು. ಅಂದ್ರೆ ನಾವು ಹೇಳ್ತೀವಪ್ಪ ಅಂತಂದ್ರೆ ಸಾಲಿಡ್ ಅಂತ ಹೇಳ್ತೀವಿ. ಇನ್ನು ಎಕ್ಸಾಂಪಲ್ ಅಂತ ತಗೊಂಡಂಗೆ ಯಾವ ಬೇಕಾದ ಎಕ್ಸಾಂಪಲ್ಸ್ ತಗೋಬಹುದ್ರಿ. ಸೊ ಬೇಕಾದ್ರೆ ಸಾಲಿಡ್ ಬರುವಂತದ್ದು ಯಾವ್ದಪ್ಪ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದ್ರಿ. ಹೌದಾ? ಸೊ ನಾವು ಅನಿಮಲ್ಸ್, ಪ್ಲಾಂಟ್ಸ್. ಹೌದಾ? ಸೊ ದೇ ಆರ್ ದ ವಾಟ್ ಎಕ್ಸಾಂಪಲ್ಸ್ ಆಫ್ ಆಲ್ರೆಡಿ ಸಾಲಿಡ್ಸ್. ಮೀನ್ಸ್ ಇನ್ ಅವರ್ ಡೇ ಟು ಡೇ ಲೈಫ್ ವಿ ಆರ್ ಜಸ್ಟ್ ಯೂಸಿಂಗ್ ಮ್ಯಾಕ್ಸಿಮಮ್ ಆಫ್ ದ ಸಾಲಿಡ್ಸ್ ಒಂದು. ಸೊ ನಾವು 90% ಏನ್ ಮಾಡ್ತೀವಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡುವಂಥದ್ದು ಮ್ಯಾಟರ್ಸ್ ಯಾವ್ದೈತಪ್ಪ ಅಂತಂದ್ರೆ ನಮ್ದು ಸಾಲಿಡ್ ಅನ್ನ ಐತ್ರಿ. ಅದಕ್ಕಾಗಿ ಏನ್ ಮಾಡ್ತಾರೋ ಅದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ಬೇಕಂತೇಳಿ ಸೆಕೆಂಡ್ ಇಯರ್ ಕಿಟ್ ಆಗ. ಹೌದಾ? ಅದ್ರ ಬಗ್ಗೆ ನೀವು ಪೂರ್ತಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಲ್ಲಿ. ಸೊ ಇಲ್ಲೇನಪ್ಪ ನಮ್ಗೆ ಸಾಲಿಡ್ ಅನ್ನೋ ಬಗ್ಗೆ ಡೆಫಿನೇಷನ್ ಗೊತ್ತಾಯ್ತ್ರಿ, ಎಕ್ಸಾಂಪಲ್ಸ್ ಗೊತ್ತಾಯ್ತು. ಇನ್ನು ನಾವು ಹೆಂಗೆ ಡ್ರಾ ಮಾಡ್ತೀವಿ ಅಂತಂದ್ರೆ ಡ್ರಾ ಮಾಡ್ಬೇಕಾಗಿರೋದಿಲ್ಲ ನಮ್ಗೆ. ಹೌದ್ರಿ? ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅನ್ನ ನಾವು ಡ್ರಾ ಮಾಡಿದಾಗ ಹೆಂಗ್ ತೋರಿಸ್ತೀವ್ರಿ? ಅಲ್ಲಿ ಅಣುಗಳು ಜೋಡಣೆ ಅಂತ ಇರ್ತೀವಿ, ಅದಾ ಮಾಲಿಕ್ಯೂಲ್ಸ್. ಸೊ ಎವ್ರಿ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಅಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಅಂತ ಇರ್ತೀವಿ. ಯಾವುದೋ ಒಂದು ವಸ್ತು ಎರಡರಿಂದ ಮಾಡಲ್ಪಟ್ಟಿದ್ದಪ್ಪ ಅಂದ್ರೆ ಅಣುಗಳು ಅಂದ್ರೆ ಅಟಮ್ಸ್ ಅಂತ ಕರಿತೀರಿ. ಆಮೇಲೆ ಮಾಲಿಕ್ಯೂಲ್ಸ್ ಅಂದ್ರೆ ಪರಮಾಣು. ಆಮೇಲೆ ಏನಪ್ಪ ಮತ್ತೊಂದು ಅಯಾನ್ಸ್ ಅಂದ್ರೆ ಅಯಾನ್ಸ್ ಅಂತ ಕರಿತೀವಿ ನಾವು. ಹೌದಾ? ಸೊ ಒಂದೇನಪ್ಪ ಅಂದ್ರೆ ಅಟಮ್ಸ್ ಇಟ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್, ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಅಂತ ಕರಿತೀವಿ. ಯಾವುದೋ ಒಂದು ವಸ್ತುಗಳು ಅತ್ಯಂತ ಚಿಕ್ಕದಾದ ಕಣಕ್ಕೆ ನಾವು ಏನಾಯ್ತೀವಪ್ಪ ಅಂತಂದ್ರೆ ಸರಿ ಇಲ್ಲಿ ಅಂದ್ರೆ ಅಟಮ್ಸ್ ಅಂತ ನಾವು ಕರಿತೀವಿ. ಇನ್ ಮಾಲಿಕ್ಯೂಲ್ಸ್ ಅಂತಂದ್ರೆ ಜಸ್ಟ್ ಒನ್ ಪಾರ್ಟ್. ಇದು ನೀವು ಜಸ್ಟ್ ಬ್ರೇಕ್ ಮಾಡಿಟ್ಟಿವಪ್ಪ ಅಂದ್ರೆ ಅದು ಏನಾಗ್ತದ್ರಿ, ಅದು ಮಾಲಿಕ್ಯೂಲರ್ ಪ್ಯಾಕೆಟ್. ಸೊ ಅದನ್ನ ಪೂರ್ತಿ ನೀವು ಸ್ಮಾಲ್ ಬ್ರೇಕ್ ಮಾಡ್ಕೊಂಡು ಹೋದಾಗ ಏನು ಪೂರ್ತಿ ಸಣ್ಣ ಸಿಗ್ತಿರ್ತಿಲ್ಲ, ಅದೇನು ಕರಿತೀವಿ ನಾವು ಅಟಮ್ಸ್ ಅಂತ ಕರಿತೀವಿ. ಹೌದಾ? ಅಟಮ್ಸ್, ಅಯಾನ್ಸ್ ಅಂಡ್ ಮಾಲಿಕ್ಯೂಲ್ಸ್. ಇನ್ ಅಯಾನ್ಸ್ ಅಂತ ಏನು ಸಿಗ್ತದೆ ನಮ್ಗೆ ಕೆಲವೊಂದಿಷ್ಟು ಎಕ್ಸಾಮ್ ಕಾಂಪೌಂಡ್. ಫಾರ್ ಎಕ್ಸಾಂಪಲ್ ನಾವು ಸೋಡಿಯಂ ಕ್ಲೋರೈಡ್ ಅಂತ ತಗೋತೀರಿ, ಎನ್ ಇ ಎ ಸಿ ಎಲ್ ಅದನ್ನ ನಾವು ಬ್ರೇಕ್ ಮಾಡಿದ್ರೆ ಏನು ಸಿಗ್ತಿತ್ತು ಅಂದ್ರೆ ಎನ್ ಇ ಎ ಪ್ಲಸ್ ಏನ್ ಸಿಗ್ತೈತಿ, ಸಿ ಎಲ್ ಮೈನಸ್ ಏನ್ ಸಿಗ್ತದೆ, ದೇ ಆರ್ ದ ಅಯಾನ್ಸ್. ಸೊ ಆ ಎರಡು ಅಯಾನ್ಸ್ ಕೂಡದಾಗ ಏನಾಗೈತೆ ನಮ್ಗೆ ಸೋಡಿಯಂ ಕ್ಲೋರೈಡ್ ಒಂದು ಕಂಪೌಂಡ್ ಫಾರ್ಮೇಷನ್ ಆಗ್ತೈತಿ. ನಥಿಂಗ್ ಬಟ್ ಇಟ್ ಇಸ್ ಆಲ್ಸೋ ಸಾಲಿಡ್ ಒನ್. ಹೌದ್ರಿ? ಸೊ ಹಿಂಗೆ ಏನಪ್ಪ ಯಾವುದೋ ಒಂದು ವಸ್ತು ಏನಪ್ಪ ಅಂದ್ರೆ ಅಣುಗಳಿಂದ ಮಾಡಲ್ಪಟ್ಟೈತಿ, ಪರಮಾಣುಗಳಿಂದ ಮಾಡಲ್ಪಟ್ಟೈತಿ, ಅಯಾನ್ಸ್ಗಳಿಂದ ಮಾಡಲ್ಪಟ್ಟೈತಿ ಅಂತ ಹೇಳ್ತಾರೆ. ಹೌದ್ರಿ? ದಟ್ ಇಸ್ ವಾಟ್ ದ ವಾಟ್ ಇಟ್ ಇಸ್ ಸ್ಟೇಟ್ ಆಫ್ ಮ್ಯಾಟರ್. ಸೊ ಇಫ್ ಯು ಜಸ್ಟ್ ಕಮ್ ಟು ದ ಸಾಲಿಡ್ಸ್, ಸಾಲಿಡ್ಸ್ಗೆ ನಾವು ಬಂದಾಗ ಏನಾಗಿತ್ತು ಅಲ್ಲಿ, ಸೊ ಅಯಾನ್ಸ್ ಹೆಂಗ್ ಅಂದ್ರೆ ಮಾಲಿಕ್ಯೂಲ್ಸ್ ಆಗಿರ್ಬೋದು ಅಥವಾ ಅಟಮ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಹೆಂಗ್ ಜೋಡಿಸಿದವಪ್ಪ ಅಂತಂದ್ರೆ ಹೆಂಗ್ ಜೋಡಿಸಲ್ಪಟ್ಟಿದವ್ರಿ. ಸೊ ಹಿಂಗಿಪ್ಪ ಥಿಕ್ ಆಗಿರ್ತೈತಿ ಅಂದ್ರೆ ಮಾಲಿಕ್ಯೂಲ್ಸ್ ದೇ ಆರ್ ಟೈಟ್ಲಿ ಬೌಂಡೆಡ್ ಅಂತ ಹೇಳ್ತೀವಿ. ಹೌದ್ರಿ? ಸೊ ಅದಕ್ಕೊಂದು ಪರ್ಟಿಕ್ಯುಲರ್ ಶೇಪ್ ಬರಬೇಕಾಗಿತ್ತು ಅಂತಂದ್ರೆ ಆ ಶೇಪ್ ಹೆಂಗ್ ಬರ್ತೈತೆ ನಮ್ಗೆ, ಈಚ್ ಮಾಲಿಕ್ಯೂಲ್ಸ್ ಆರ್ ಟೈಟ್ಲಿ ಬೌಂಡೆಡ್ ಅಂತ ಹೇಳ್ತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡಿದಾಗ, ಸೊ ನೋಡ್ರಿ ಏನಪ್ಪ ಅದ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ಸ್ ಅಂತ ಬಂದಾಗ ಅದ್ರ ಗುಣಲಕ್ಷಣಗಳು ಏನು ಅಂತ ಏನಾಗ್ತಿದ್ರಲ್ಲಿ, ಇದು ನಾವು ಪಾರ್ಟಿಕಲ್ಸ್ ಅಂತ ಯೂಸ್ ಮಾಡ್ತೀವಿ. ಹೌದಾ? ಸೊ ಪಾರ್ಟಿಕಲ್ಸ್ ಅಂತ ಬಂದಾಗ ಪಾರ್ಟಿಕಲ್ಸ್ ಇಟ್ ಮೇ ಬಿ ಕನ್ಸಿಸ್ಟಿಂಗ್ ಆಫ್ ಅಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಹೌದ್ರಿ? ಸೊ ಇವ್ ಮೂರು ಸೇರಿದ ನಾವು ಕರಿತೀವಪ್ಪ ಅಂದ್ರೆ ಪಾರ್ಟಿಕಲ್ಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಪಾರ್ಟಿಕಲ್ಸ್ ಅಂದ್ರೆ ಇಟ್ ಮೇ ಬಿ ಅಟಮ್ಸ್ ಆರ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಇವು ಮೂರದ್ರಿಂದ ಮೂರು ಯಾವ್ದು ಬೇಕಾದಿರ್ಬೋದು. ಹೌದಾ? ಇಟ್ ಇಸ್ ಕಾಲ್ಡ್ ಅಬೌಟ್ ಪಾರ್ಟಿಕಲ್ಸ್. ಅಟಮ್ಸ್ ಆಗಿರ್ಬೋದು, ಅಯಾನ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಇವೆಲ್ಲ ಕೂರ್ಸ್ ನಾವು ಏನ್ ಹೇಳ್ತೀವಪ್ಪ ಅಂತಂದ್ರೆ
particles of mercury. So here the particles are in rain tightly bonded at mercury. ಕಣಗಳು ಏನಾಗಿವೆಪ್ಪ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ. ಪಾರ್ಟಿಕಲ್ಸ್ ಅಂತಂದ್ರೆ ಕಣಗಳು ಅಂತ ಹಾಕತಿ. ಸೊ ಅಲ್ಲೇನಾಗತ್ತಪ್ಪ ಅಂದ್ರೆ ಕಣಗಳು ಏನಿರೋಪ್ಪ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿದವು. ಹೌದ್ರಿ, ಅದಕ್ಕಾಗಿ ಏನಾಗತ್ತೆ ರೀ, ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರೋದಕ್ಕಾಗಿ ಏನಾಗ್ತಪ್ಪ ಅಂದ್ರೆ ಇಟ್ ಹ್ಯಾಸ್ ಅ ಡೆಫಿನೇಟ್ ಶೇಪ್ ಅಂಡ್ ವಾಲ್ಯೂಮ್ ಅಂತ ಹೇಳ್ತೀನಿ. ಹೌದ್ರಿ, ಅದಕ್ಕಾಗಿ ಏನಾಗಿದ್ದಲ್ಲಿ ಅಲ್ಪ ನಿರ್ದಿಷ್ಟವಾದ ಆಕಾರನೂ ಐತಿ, ಆಮೇಲೆ ಗಾತ್ರನೂ ಐತಿ. ಹೌದಾ, ಇಲ್ಲಿ ನೋಡಿ ನಾವು ಮೂರನೇದು ಹೇಳ್ಬೋದಪ್ಪ ಅಂದ್ರೆ ಪಾರ್ಟಿಕಲ್ಸ್ ಏನಾಗ್ತಾರೆ, ಮೂಮೆಂಟ್ ಆಗ ತಾಂಗಿಲ್ಲ, ಯಾಕಂದ್ರೆ ಫ್ರೀ ಇಲ್ರಿ, ಎಲ್ಲ ಏನಪ್ಪಾದ್ರೆ ಒತ್ತೊತ್ತು ಕೂತಿದವು. ಹೌದ್ರಿ, ಸೊ ನೀವು ಒಂದು ಬೇಂಚ್ ಮೇಲೆ ಏನಪ್ಪಾದ್ರೆ ಮೂರು ಜನ ಅಥವಾ ಇಬ್ಬರು ಜನ ಕೂತಿದ್ರೆ ಫ್ರೀ ಆಗಿ ಕೂತಿರ್ತಾರೆ ಆರಾಮಾಗಿ. ಹೌದಾ, ಆ ಕಡೆ ಕಡೆ ಎರಡಪ್ಪ ಸೇರಿಸ್ತಾವೆ. ಅದೇ ಸ್ವಲ್ಪ ಮೂರು ಜನ ಕೂಡಿಸಿದ್ರೆ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ಏನೇನೋ ಸ್ವಲ್ಪ ನಮಗೇನಪ್ಪ ಅಂದ್ರೆ ಕಂಪ್ಲೀಟ್ ನಡೆಸಿರ್ತಾವೆ. ಏನಾದ್ರೂ ನಾಲ್ಕು ಜನ ಅಥವಾ ಐದು ಜನ ಕೂಡಿಸ್ಕೊಂಡಿರ್ಪ ಅಂತಂದ್ರೆ ಏನಾಗ್ತಿರ್ತಾವ ನಡೆಯೋ ಒಂದು ಪರಿಸ್ಥಿತಿ. ಹೌದಾ, ಸೊ ಸಮಸ್ಯೆ ಆಗ್ತದೆ. ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಹಂಗಿಲ್ಲಿ ಇಲ್ಲಿ ಪಾರ್ಟಿಕಲ್ಸ್ ಏನಾದ್ರು ಪೂರ್ತಿ ಒತ್ತೊತ್ತಾಗಿ ಜೋಡಿಸಿದವರು. ಹೌದಾ, ಅದಕ್ಕೆ ಏನಾಗತ್ತೆ ಇಲ್ಲಿ ಅವು ಹೆಂಗ್ ಮೂಮೆಂಟ್ ಆಗ್ತಾವಪ್ಪ ಅಂದ್ರೆ ದೇ ಆರ್ ಜಸ್ಟ್ ವೈಬ್ರೇಟಿಂಗ್ ಇನ್ ದೇರ್ ಮೀನ್ ಪೊಸಿಷನ್ ಅಂತ ಹೇಳ್ತೀವಿ. ಹೌದ್ರಿ, ನೋಡಿ ಪ್ರಾಪರ್ಟಿ ಹೆಂಗ ಹೇಳ್ತಾರೆ ಅಂತ ಹೇಳೋಣ. ಪಾರ್ಟಿಕಲ್ಸ್ ಆರ್ ವೈಬ್ರೇಟಿಂಗ್ ಇನ್ ದೇರ್ ಮೀನ್ ಪೊಸಿಷನ್ ಅಂತ ಹೇಳ್ತಾರೆ. ಮೀನ್ ಪೊಸಿಷನ್ ಅಂತ ಇಲ್ಲಿ ಇದ್ರೆ ಸಾಲಿಡ್ ಇದ್ರದ್ದು ಇಲ್ಲಿ ಪಾರ್ಟಿಕಲ್ಸ್ ನಮ್ಗೆ ಪಾರ್ಟಿಕಲ್ಸ್ ಏನ್ ಬಾರ. ಸೊ ಈ ಪಾರ್ಟಿಕಲ್ ಹೆಂಗ್ ಮಾಡ್ತಾವಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿ ಏನಪ್ಪ ಜಸ್ಟ್ ವೈಬ್ರೇಷನ್ ಆಗ್ತಿರ್ತಾರೆ, ಹಿಂಗ್ ಮೇಲೆ ಕೆಳಗೆಲ್ಲ ವೈಬ್ರೇಷನ್ ಆಗ್ಬಿಡ್ತಾವ. ಅದ್ ಬಿಟ್ರೆ ಬೇರೆ ಯಾವ ಆಪ್ಷನ್ ಇಲ್ರಿ. ಹೌದಾ, ಸೊ ಆ ಕಡೆ ಕಡೆ ಸ್ವಲ್ಪ ಸರ್ದಾರ್ಥ ಅಂತಂದ್ರೆ ಜಾಗ ಇರಂಗಿಲ್ಲ, ಯಾಕಂದ್ರೆ ಪಾರ್ಟಿಕಲ್ಸ್ ಎಲ್ಲ ಕಡೆ ಏನಪ್ಪ ಅಂದ್ರೆ ಪೂರ್ತಿ ಒತ್ತಾಗಿರೋ. ಅದಕ್ಕೆ ಏನಾಗ್ತದೆ ಜಸ್ಟ್ ದೇ ಆರ್ ಜಸ್ಟ್ ವೈಬ್ರೇಟಿಂಗ್ ಇನ್ ದೇರ್ ಮೀನ್ ಪೊಸಿಷನ್ಸ್ ಅಂತ ಹೇಳ್ತೀವಿ. ಅವ್ರು ಅಲ್ಲೇ ಇದ್ದಲ್ಲಿ ಸ್ವಲ್ಪ ಏನಪ್ಪ ವೈಬ್ರೇಟ್ ಆಗ್ತಿರ್ತಾವ. ಹೌದಾ, ಸೊ ದಿಸ್ ಇಸ್ ವಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ಸ್ ಅಂತ ಹೇಳ್ಬೋದು. ಸ್ವಲ್ಪ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ಒಂದು ಮೂರು ನೋಡಿದಾಗ ಏನಪ್ಪ ಅಂದ್ರೆ ಒಂದೇ ದಿನ ಅಂದ್ರೆ ಪಾರ್ಟಿಕಲ್ಸ್ ಹೆಂಗ್ ಬೌಂಡ್ ಹೆಂಗ ಅಂದ್ರೆ ಫಾರ್ಮೇಶನ್ ಹೆಂಗ ಇರೋದ್ರೆ ಟೈಟ್ಲಿ ಏನಪ್ಪ ಬೌಂಡೆಡ್ ಆಗಿರೋರಿ. ಅವ್ರೊಳಗೆ ಏನಪ್ಪ ಅಂದ್ರೆ ಬಿಗಿಯಾಗಿ ಹಿಡಿತೈತಿ. ಇನ್ ಎರಡನೇ ಏನಪ್ಪ ಅಂದ್ರೆ ದೇ ಹಾವ್ ಡೆಫಿನೆಟ್ ಶೇಪ್ ಅಂಡ್ ವಾಲ್ಯೂಮ್, ಅವ್ಕ ಒಂದು ನಿರ್ದಿಷ್ಟ ಗಾತ್ರ ಐತಿ, ಒಂದು ನಿರ್ದಿಷ್ಟ ಆಕಾರ ಐತಿ. ಇನ್ನು ಮೂರನೇದು ಏನಪ್ಪ ಅಂದ್ರೆ ಪಾರ್ಟಿಕಲ್ಸ್ ಆರ್ ವೈಬ್ರೇಟಿಂಗ್ ಇನ್ ದೇರ್ ಮೀನ್ ಪೊಸಿಷನ್. ಆ ಮೂಮೆಂಟ್ ಹೆಂಗ್ ಐತಪ್ಪ ಅಂದ್ರೆ ಪಾರ್ಟಿಕಲ್ಸ್ ಹೆಂಗ್ ಮೂಮೆಂಟ್ ಆಗಿರೋಪ್ಪ ಅಂದ್ರೆ ದೇ ಆರ್ ಓನ್ಲಿ ಮೂಮೆಂಟಿಂಗ್ ಇನ್ ದೇರ್ ಮೀನ್ ಪೊಸಿಷನ್. ಅಲ್ಲೇ ಇದ್ದಾರೆ ಅಂತ ಸ್ವಲ್ಪ ವೈಬ್ರೇಷನ್ ಮಾಡ್ತಿರ್ತಾವ, ಜಸ್ಟ್ ವೈಬ್ರೇಟ್ ಆಗಿರ್ತಾವ ಅಂತ ಹೇಳ್ತೀನಿ. ಹೌದಾ, ಸೊ ಇಟ್ ಇಸ್ ಆಲ್ ಅಬೌಟ್ ದ ವಾಟ್ ಸಾಲಿಡ್ಸ್ ಅನ್ನೋದು. ಇಬ್ಬರೇನಪ್ಪ ಸಾಲಿಡ್ಸ್ ಬಗ್ಗೆ ಅವ್ರ ಡೆಫಿನೇಷನ್ ನೋಡಿದ್ವಿ, ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ವಿ. ಹೌದ್ರಿ, ಇದರಲ್ಲಿ ಜಸ್ಟ್ ಬರ್ಬಿಟ್ ನಾವು ಇದು ಸಾಲಿಡ್ ಬಗ್ಗೆ ಆಯ್ತು. ಇನ್ ನೆಕ್ಸ್ಟ್ ಲಿಕ್ವಿಡ್ ಬಗ್ಗೆ ಬಂದಾಗ ಏನ್ ಡಿಫೈನ್ ಮಾಡ್ತೀವಿ ನಾವು? ಲಿಕ್ವಿಡ್ ಏನ್ ಡಿಫೈನ್ ಮಾಡ್ಬೋದ್ರಿ? ಸೆಕೆಂಡ್ ಮಾಡ, ಇದು ದ ಸೆಕೆಂಡ್ ಸ್ಟೇಟ್ ಆಫ್ ಮ್ಯಾಟರ್. ಸೊ ಲಿಕ್ವಿಡ್, ಸೊ ಇದ್ರ ಬಗ್ಗೆ ನಾವು ಸ್ಟೇಟ್ ಮಾಡ್ತೀವಿ ಈಗ. ಸೊ ಲಿಕ್ವಿಡ್ ಅನ್ನ ಏನ್ ಡಿಫೈನ್ ಮಾಡ್ತಾರೆ? ಏನ್ ಇಟ್ ಇಸ್ ಇಟ್ ಇಸ್ ದ ಸ್ಟೇಟ್ ಆಫ್ ಮ್ಯಾಟರ್. ಹೌದ್ರಿ, ಇಟ್ ಇಸ್ ದ ಸ್ಟೇಟ್ ಆಫ್ ಮ್ಯಾಟರ್ ಇಟ್ ಹ್ಯಾಸ್ ಡೆಫಿನೇಟ್ ವಾಲ್ಯೂಮ್ ಬಟ್ ನಾಟ್ ಶೇಪ್. ಅಂದ್ರೆ ಇದು ಏನಪ್ಪ ಅಂದ್ರೆ ವಸ್ತುವಿನಪ್ಪ ಮ್ಯಾಟರ್ ಒಂದು ಭಾಗ ಐತ್ರಿ, ಅದು ಇದೊಂದು ಟೈಪ್ ರೀ. ಬಟ್ ಏನಾಗ್ಬೇಕು ಅಂತಂದ್ರೆ ಇಟ್ ಹ್ಯಾಸ್ ಡೆಫಿನೇಟ್ ವಾಲ್ಯೂಮ್ ಬಟ್ ನಾಟ್ ವಾಟ್ ಇಟ್ ಇಸ್ ಶೇಪ್ ಅಂತ ಹೇಳ್ತೀನಿ. ಹೌದಾ, ಸೊ ಎಕ್ಸಾಂಪಲ್ ಒಂದು ಎಷ್ಟು ಎಕ್ಸಾಂಪಲ್ ಗೊತ್ತಿದ್ರೆ ನಮ್ಗೆ ವಾಟರ್. ಸೊ ನೀರು ತಗೊಳ್ತೀರಿ ನೀವು. ಸೊ ನೀರು ತಗೊಂಡು ಏನಪ್ಪ ಅಂದ್ರೆ ನೀವು ಒಂದು ಬಾಟಲ್ಗಳು ಹಾಕಿದ್ರೆ ಬಾಟಲ್ ಶೇಪ್ ತಗೊಳ್ತೈತ್ರಿ. ಸೊ ಗ್ಲಾಸ್ ಒಳಗೆ ಹಾಕಿದೀವಪ್ಪ ಅಂದ್ರೆ ಗ್ಲಾಸ್ ಶೇಪ್ ತಗೋತೈತಿ. ಅಥವಾ ಮತ್ತೆ ಯಾವುದೋ ಒಂದು ಬೇರೆ ಕಂಟೈನರ್ ಹಾಕಿದ್ರಪ್ಪ ಅಂದ್ರೆ ಅದ್ರ ಶೇಪ್ ತಗೋತೈತಿ.
ಹೌದ್ರಿ. ಸೊ ಅಂದ್ರೆ ಏನ್ರಲ್ಲಿ ಅದಕ್ಕೊಂದು ಕಲ್ಯೂಮ್ ಅನ್ನೋದು ಐತ್ರಿ, ನಿರ್ದಿಷ್ಟ ಏನಪ್ಪ ಅಂದ್ರೆ ಗಾತ್ರ ಅನ್ನೋದು ಐತ್ರಿ, ಬಟ್ ಆಕಾರ ಇಲ್ಲ. ಹೌದ್ರಿ. ಸೊ ಯಾಕೆ ಆಕಾರ ಇಲ್ಲಪ್ಪ ಅಂದ್ರೆ ನಾವು ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡ್ತೀವಿ. ಸೊ ಯಾಕೆ ಆಕಾರ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಏನಾಗಿದ್ರಿ ಅಣುಗಳು ಏನಾಗಿವಪ್ಪ ಸ್ವಲ್ಪ ಸಡಿಲ್ ಆಗಿರೋ. ಹೌದ್ರಿ. ಸೊ ದೇ ಆರ್ ವಾಟ್ ಇಟ್ ಇಸ್ ದ ಪಾರ್ಟಿಕಲ್ಸ್ ವಿಚ್ ಆರ್ ಬೌಂಡೆಡ್, ದೇ ಆರ್ ಫ್ರೀಲಿ ಬೌಂಡೆಡ್. ಹೌದ್ರಿ. ಆಸ್ ಕಂಪೇರ್ ಟು ದ ವಾಟ್ ಸಾಲಿಡ್ಸ್, ಆ ಘನ ವಸ್ತುಗಳಿಗಿಂತ ಏನಪ್ಪ ಅಂದ್ರೆ ಅಲ್ಲಿ ಅಣುಗಳು ಏನಾಗಿರೋ ಸ್ವಲ್ಪ ಫ್ರೀ ಆಗಿ ಏನಾಗಿರೋ ಬೌಂಡ್ ಆಗಿರೋ. ಸೊ ಸ್ವಲ್ಪ ಅಣುಗಳು ಅಂದ್ರೆ ಜಾಗ ಏನಾಗಿ ಸ್ವಲ್ಪ ಜಾಸ್ತಿ ಐತಿ. ಹೌದ್ರಿ. ಸಾಲಿಡ್ಗಿಂತ ಸ್ವಲ್ಪ ಜಾಸ್ತಿ ಐತಿ, ಅದಕ್ಕೆ ಏನಾಗ್ತಾವ ಆ ಕಡೆ ಕಡೆ ಮೂಮೆಂಟ್ ಆಗೋದು ಇರ್ತಾವ. ಹೌದಾ. ಸೊ ಹೆಂಗ್ ಡಿಸೈಡ್ ಮಾಡ್ತೀವ, ಇಟ್ ಇಸ್ ಅ ಸ್ಟೇಟ್ ಆಫ್ ಮ್ಯಾಟರ್, ಇಟ್ ಹ್ಯಾಸ್ ಡೆಫಿನೆಟ್ ವ್ಯಾಲ್ಯೂಮ್ ಬಟ್ ನಾಟ್ ಶೇಪ್. ಶೇಪ್ ಅನ್ನೋದು ಪ್ರಾಪರ್ ಆಗಿಲ್ಲ, ಅದಕ್ಕೆ ಆಕಾರ ಇಲ್ರಿ, ಬಟ್ ಏನಪ್ಪ ಅಂದ್ರೆ ಗಾತ್ರ ಐತಿ. ಆಮೇಲೆ ಐಗೇನ್ ಹೇಳುವುದು ಸಕ್ಯುಪೈಸ್ ಹೈಲ್ಯೂಮ್ ಅನ್ಸ್, ಇಟ್ ಅಕ್ಯುಪೈಸ್ ಹೈಲ್ಯೂಮ್. ಅದು ಸಹಿತ ಏನಪ್ಪ ಅಂದ್ರೆ ಗಾತ್ರವನ್ನು ತಗೊಳ್ತೈತಿ, ಬಟ್ ಏನಪ್ಪ ಅಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂತ ಆಕಾರ ಇಲ್ಲ ಅಂತ ಹೇಳ್ತೀನಿ. ಹೌದ್ರಿ. ಸೊ ಅದೇನಪ್ಪ ಅಂದ್ರೆ ಲಿಕ್ವಿಡ್, ಸೊ ದ್ರವ ವಸ್ತು ಅಂತ ಹೇಳಿದ್ವಿ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಕ್ವಿಡ್. ಸೊ ಲಿಕ್ವಿಡ್ ಗುಣಲಕ್ಷಣಗಳೇನು ಅಂತಂದ್ರೆ ಹೇಳ್ತೀವಿ ಇಲ್ಲಿ. ಸೊ ಒಣ ನಾವು ಲಾಸ್ಟ್ ಸಾಲಿಡ್ ನೋಡಿದಾಗ ಹೇಳ್ತೀವ್ರಿ, ದ ಪಾರ್ಟಿಕಲ್ಸ್ ದೇ ಆರ್ ಟೈಟ್ಲಿ ಬೌಂಡೆಡ್ ಅಂತ ಹೇಳ್ತಿದ್ವಿ. ಈಗ ಹೇಳ್ತೀವ್ರಿ, ಪಾರ್ಟಿಕಲ್ಸ್ ಆರ್ ಲೂಸ್ಲಿ ಬೌಂಡೆಡ್ ಅಂತ ಹೇಳ್ತೀರಿ. As compared to solid. ಸಾಲಿಡ್ ಗಿಂತ ನೀವು ಸಾಲಿಡ್ ಜೊತೆಗೆ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಸಾಲಿಡ್ ಗಿಂತ ಏನಪ್ಪ ಇಲ್ಲಿ ಲಿಕ್ವಿಡ್ ದೊಳಗೆ ಆ ಪಾರ್ಟಿಕಲ್ಸ್ ಹೊಡೆಯಪ್ಪ ಸಾಕಷ್ಟು ಜಾಗ ಇರ್ತೈತಿ, ಸ್ವಲ್ಪ ಜಾಗ ಐತಿ. ಹೌದಾ. ಅದಕ್ಕೆ ಏನಪ್ಪ ಅಂದ್ರೆ ಈಸಿಲಿ ಮೂವ್ ಆಗ್ತಿರ್ತಾವ. ಹೌದಾ. ಇನ್ ನೆಕ್ಸ್ಟ್ ಸೆಕೆಂಡ್ ಮನೆ ಏನಪ್ಪ ಅಂದ್ರೆ ಇವು ಲೂಸ್ಲಿ ಬೌಂಡ್ ಆಗಿರೋದಕ್ಕಾಗಿ ಏನಾಗ್ತೀವಿ ಇಲ್ಲ ನಾವು. ಸೊ ಡೆಫಿನೆಟ್ ಏನ್ ಮಾಡಲಿ, ಇಟ್ ಹ್ಯಾಸ್ ಡೆಫಿನೆಟ್ ವ್ಯಾಲ್ಯೂಮ್ ಬಟ್ ನಾಟ್ ಶೇಪ್ ಅಂತ ಹೇಳ್ತೀವಿ. ಇದಕ್ಕೆ ಗಾತ್ರ ಐತಿ, ಬಟ್ ಇದಕ್ಕೆ ನಿರ್ದಿಷ್ಟವಾದಂತ ಆಕಾರ ಇಲ್ಲ. ಆಕಾರ ನೀವು ಎಲ್ಲರೂ ಹಾಕ್ತಿರ ಅದ್ರ ಆಕಾರವನ್ನು ತಗೊಳ್ತಿತ್ತವ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಹ್ಯಾಸ್ ಡೆಫಿನೆಟ್ ವ್ಯಾಲ್ಯೂಮ್ ಬಟ್ ನಾಟ್ ಶೇಪ್. ಇನ್ ಥರ್ಡ್ ಒನ್ ಏನಪ್ಪ ಅಂದ್ರೆ ಪಾರ್ಟಿಕಲ್ಸ್ ಹ್ಯಾಂಗ್ ಮೂವ್ಮೆಂಟ್ ಆಗತ್ತಲ್ಲಪ್ಪ, ಅಥವಾ ಪಾರ್ಟಿಕಲ್ಸ್ ಸ್ವಲ್ಪ ಫ್ರೀ ಆಗಿ ಮೂವ್ಮೆಂಟ್ ಆಗ್ತಿರ್ತಾವ. ಪಾರ್ಟಿಕಲ್ಸ್ ಮೂವ್ ಫ್ರೀಲಿ. ಅದಕ್ಕೆ ನೋಡಿ ನಾವು ನೀರು ಚೆಲ್ಲದ ಕೂಡಲೆ ಅಲ್ಲೇ ನಿಂತ್ಕೊಳಂಗಿಲ್ಲ, ನೀರು ಸ್ವಲ್ಪ ಮುಂದೆ ಹೋಗ್ತೈತೆ, ಮುಂದೆ ಹೋಗ್ತೈತೆ ಪೂರ್ತಿ ಹಂಗೆ ಹರ್ಕೊಂಡು ಹೋಗಂಗಿಲ್ಲ, ಮತ್ತೆ ಒಂದು ಸಡನ್ ಡಿಸ್ಟೆನ್ಸ್ ಹೋಗಿ ಮತ್ತೆ ನಿಲ್ತೈತೆ. ಯಾಕಪ್ಪ ಅಂತಂದ್ರೆ ದ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ದೇರ್ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದ ಇರುವಂತ ಪಾರ್ಟಿಕಲ್ಸ್ ಏನಪ್ಪ ಒಂದು ಕೊಲ ನೋಡು ಅಟ್ರಾಕ್ಷನ್ ಫೋರ್ಸು ಐತಿ, ಮತ್ತೇನ್ರಿ ಅವ ಫ್ರೀ ಆಗಿ ಮೂಮೆಂಟ್ನು ಆಗ್ತಾವ. ಅದಕ್ಕೆ ಎಲ್ಲಿ ತನಕ ಸಾಧ್ಯ ಆಗ್ತೈತೆ ಅಲ್ಲಿ ತನಕ ಮೂವ್ಮೆಂಟ್ ಆಗ್ತೈತವ, ಬಟ್ ಸ್ವಲ್ಪ ಹೋದ ಕೂಡಲೇ ಏನಾಗ್ತೈತೆ ಅಲ್ಲಿ ನಿಲ್ತೈತಿ ಮತ್ತೆ ಸ್ವಲ್ಪ ವಾಟರ್. ಕ್ಲಿಯರ್. ಸೊ ಅದಕ್ಕೆ ಏನಪ್ಪ ಅಂದ್ರೆ ದ ಪಾರ್ಟಿಕಲ್ಸ್ ಮೂವ್ ಫ್ರೀ. ಅದಕ್ಕೆ ನಾವು ಡ್ರಾ ಮಾಡ್ಬೇಕು ಅಂತ ಹೆಂಗೆ ಡ್ರಾ ಮಾಡ್ತಿರೋದ್ರೆ, ಸೊ ಲಿಕ್ವಿಡ್ ಏನೋ ಡ್ರಾ ಮಾಡುವಾಗ ಏನು ಮಾಡ್ತೀವಿ, ಸ್ವಲ್ಪ ಏನಪ್ಪ ಸ್ಪೇಸ್ ಬಿಡ್ತೀವಿ ಸ್ವಲ್ಪ. ಹೌದಾ. ಇದು ಸಮ್ ಗ್ಯಾಪ್ ಬಿಟ್ವೀನ್, ಸ್ವಲ್ಪ ಏನಪ್ಪ ಅಂದ್ರೆ ಗ್ಯಾಪ್ ಬಿಟ್ಟು ಅದಕ್ಕೆ ಏನಾಗಿರ್ತಾವೆ ಸ್ವಲ್ಪ ಮೂಮೆಂಟ್ ಆಗ್ಬೋದು ಪಾರ್ಟಿಕಲ್ಸ್. ಕ್ಲಿಯರ್. ದಿಸ್ ಇಸ್ ವಾಟ್ ದ ಸೆಕೆಂಡ್ ಟೈಪ್ ಆಫ್ ಲಿಕ್ವಿಡ್, ಸೆಕೆಂಡ್ ಟೈಪ್ ಆಫ್ ಮ್ಯಾಟರ್, ಸಾರಿ ದಟ್ ಇಸ್ ವಾಟ್ ದ ಲಿಕ್ವಿಡ್. ಎರಡನೇ ಸ್ಟೇಟ್ಸ್ ಆಫ್ ಮ್ಯಾಟರ್, ಇದು ಲಿಕ್ವಿಡ್. ಅದ್ರದ್ದು ಏನಪ್ಪ ಅಂದ್ರೆ ಗುಣಲಕ್ಷಣಗಳು ನಮ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ ರೀ. ಕ್ಲಿಯರ್. ಅಂಡ್ ಥರ್ಡ್ ಒನ್, ಮೂರನೇ ಬಂದಾಗ ಏನಪ್ಪ ಅಂದ್ರೆ ನಮ್ಗೆ ಗ್ಯಾಸ್ ಅಂತ ಹೇಳಿದ್ರೆ ಥರ್ಡ್ ಒನ್. ಹೌದಾ. ಥರ್ಡ್ ಸ್ಟೇಟ್ ಆಫ್ ಮ್ಯಾಟರ್ ಇಸ್ ಗ್ಯಾಸ್. ಸೊ ಇದನ್ನ ಹೆಂಗ್ ಡಿಫೈನ್ ಮಾಡ್ತೀವಪ್ಪ ನಮ್ಮ, ಇದನ್ನ ಹೆಂಗ್ ಡಿಫೈನ್ ಮಾಡ್ತೀರಿ ಗ್ಯಾಸ್ ಅನ್ನ, ಇದಕ್ಕೂ ಸಹಿತ ನಿರ್ದಿಷ್ಟ ಗಾತ್ರನೂ ಇಲ್ಲ ಆಕಾರನೂ ಇಲ್ಲ. ಇಟ್ಸ್ ನೈದರ್ ಹ್ಯಾವ್ ಶೇಪ್ ಅಂಡ್ ನಾಟ್ ಹ್ಯಾವ್ ದ ವ್ಯಾಲ್ಯೂಮ್. ವ್ಯಾಲ್ಯೂಮ್ ಇರ್ತೈತಿ, ಬಟ್ ಹೆಂಗಪ್ಪ ಅಂತಂದ್ರೆ ಇಟ್ ಇಸ್ ನಾಟ್ ಹ್ಯಾವ್ ಅಗೇನ್ ಇಟ್ ಇಸ್ ಹ್ಯಾವಿಂಗ್ ದ ವ್ಯಾಲ್ಯೂಮ್ ಅಂತೂ ಐತ್ರಿ. ಹೌದಾ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಬಲೂನ್ ಟ್ಯಾಂಕ್ ಫಿಲ್ ಅಪ್ ಮಾಡಿರ್ಪಾರ, ಇಟ್ ಇಸ್ ಆಫ್ ವಾಟ್ ಇಟ್ ಇಸ್ ಏರ್ ಓನ್ಲಿ. ಅಂದ್ರೆ ಬಲೂನ್ ಟ್ಯಾಂಕ್ ನೀರ್ ಫಿಲ್ ಅಪ್ ಮಾಡ್ಬೋದು, ಆ ಬಲೂನ್ ಶೇಪ್ ತಗೊಳ್ತದೆ. ಅಗೇನ್ ಆಸ್ ಇಟ್ ಇಸ್ ಜಸ್ಟ್ ಲೈಕ್ ವರ್ಡ್ ಇಸ್ ಆಸ್ ಕಂಪೇರ್ಡ್ ಟು ದ ಲಿಕ್ವಿಡ್. ಅಗೇನ್ ಇಟ್ ಇಸ್ ಹ್ಯಾವಿಂಗ್ ಡೆಫಿನೆಟ್ ವ್ಯಾಲ್ಯೂಮ್ ಬಟ್ ನಾಟ್ ಹ್ಯಾವಿಂಗ್ ದ ಡೆಫಿನೆಟ್ ಶೇಪ್ ಅಗೇನ್. ಬಟ್ ಏನಪ್ಪ ಅಂದ್ರೆ
This is called as what it is gases ಅಂತ ಹೇಳ್ತೀವಿ ನಾವು ಸೊ ಇನ್ನು ಇಲ್ಲಿ ಪಾರ್ಟಿಕಲ್ ಸೈಜ್ ಇರ್ತಾವಪ್ಪ ಅಂತಂದ್ರೆ ವೆರಿ ವೆರಿ ಫ್ರೀ ಇದು ಕಂಪೇರ್ ಮಾಡಿದಾಗ ಈಗ ನಾವು ಕಂಪೇರ್ ಮಾಡೇವ್ರಿ ಸೊ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅದನ್ನ ನೀವು ಗ್ಯಾಸ್ ಅಂತ ತಗೊಂಡ್ರೆ ದ ಪಾರ್ಟಿಕಲ್ಸ್ ಆರ್ ವೆರಿ ಮಚ್ ಸ್ಮಾಲ್ ಅದು ಸೊ ಬಹಳಷ್ಟು ದೂರ ಇರ್ತಾವ ಹೌದ್ರಿ ಸೊ ಬಹಳಷ್ಟು ದೂರ ಇರೋದ್ರಿಂದ ಏನಪ್ಪ ಅಂದ್ರೆ ಇನ್ ದ ಮ್ಯಾಕ್ಸಿಮಮ್ ಸ್ಪೇಸ್ ಅಂದ್ರೆ ಟೋಟಲಿ ಎಷ್ಟು ಇದ್ರೊಳಗೆ ಏನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ಗ್ಯಾಸಸ್ ಮೊಲಿಕ್ಯೂಲ್ಸ್ ನಾವು ಫಿಲ್ ಅಪ್ ಮಾಡಬಹುದು ಹೌದಾ ಸೊ ಎಂಪಿ ಇರೋದ್ರೆ ಏನ್ ಮಾಡ್ತಾವ ಜಾಸ್ತಿ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ಕೊಳ್ತಾವ ಹೌದ್ರಿ ಯಾಕಂತಂದ್ರೆ ಅವ್ರ ದೇರ್ ಇಸ್ ಅ ವಾಟರ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ ವೆರಿ ಫಾರ್ ಅವೇ ಈಚ್ ಮೊಲಿಕ್ಯೂಲ್ಸ್ ಆರ್ ಬೌಂಡೆಡ್ ಪ್ರತಿಯೊಂದು ಮೊಲಿಕ್ಯೂಲ್ಸ್ ಹೆಂಗಿದಾವಪ್ಪ ಅಂದ್ರೆ ಬಹಳಷ್ಟು ಫ್ರೀ ಆಗಿದಾವ್ರಿ ಅದಕ್ಕಾಗಿ ಬಹಳ ಫ್ರೀ ಆಗಿ ಮಾಡಿರ್ತಪ್ಪ ಅಂದ್ರೆ ಮೂವ್ಮೆಂಟ್ ಆಗ್ತಿರ್ತಾವ ಹೌದಾ ಸೊ ಇಲ್ಲಿ ಇದ್ರೊಳಗೆ ಎಷ್ಟು ಏರ್ ಪ್ರೆಸೆಂಟ್ ಐತಿ ಪಾತ್ರ ರೂಮ್ ಒಳಗೆ ಎಷ್ಟು ಏರ್ ಪ್ರೆಸೆಂಟ್ ಐತಿ ಪಾತ್ರ ನಮ್ಗೆ ಹೇಳಕ್ಕಾಗಿಲ್ಲ ಯಾಕಂತಂದ್ರೆ ಇದು ಆಕ್ಯುಪೈ ಮ್ಯಾಕ್ಸಿಮಮ್ ಸ್ಪೇಸ್ ಅಂದ್ರೆ ಸೊ ಮಿನಿಮಮ್ ಮೊಲಿಕ್ಯೂಲ್ಸ್ ಮ್ಯಾಕ್ಸಿಮಮ್ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಳ್ತಾವ ಸ್ವಲ್ಪ ಸ್ವಲ್ಪ ಮೊಲಿಕ್ಯೂಲ್ಸ್ ಇದ್ದು ಸೇವಿಂಗ್ ಮಾಡ್ತಾವ ಜಾಸ್ತಿ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಳ್ತಾವ ಅಂದ್ರೆ ಅಲ್ಲೊಂದು ಇದೊಂದು ಅಲ್ಲೊಂದು ಹೋಗಿ ಜಾಸ್ತಿ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಳ್ತಾವ ಹೌದ್ರಿ ಸೊ ದಟ್ ಇಸ್ ವಾಟ್ ದ ಗ್ಯಾಸ್ ಅಂತ ನಾವು ಕರಿತೀವಿ ಹೌದಾ ಸೊ ಜಸ್ಟ್ ಲರ್ನ್ ಅಬೌಟ್ ದ ಸಾಲಿಡ್ ಅಂಡ್ ದ ಡೆಫಿನೇಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಮೇಲೆ ಲಿಕ್ವಿಡ್ ಅದರ ಡೆಫಿನೇಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ದೆನ್ ಗ್ಯಾಸ್ ಅಂಡ್ ದ ಡೆಫಿನೇಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವಿ ಇಲ್ಲಿ ಸೊ ಈಚ್ ಮಾಲಿಕ್ಯೂಲ್ಸ್ ಆರ್ ವೆರಿ ಫ್ರೀ ಟು ಮೂವ್ ಬಹಳಷ್ಟು ಫ್ರೀ ಅದಾವ ಮೂವ್ಮೆಂಟ್ ಆಗಕ್ಕ ಅದಕ್ಕೆ ಏನ್ ಹೇಳ್ತೀವಿ ಇಲ್ಲವ ಅದಕ್ಕೆ ನೈದರ್ ಶೇಪ್ ಅಂಡ್ ನೈದರ್ ವ್ಯಾಲ್ಯೂ ಅಂತ ಹೇಳ್ತೀವಿ ಯೂಶ್ವಲಿ ಹೌದ್ರಿ ಸೊ ಫಾರ್ ಎಕ್ಸಾಂಪಲ್ ಮತ್ತೆ ನಾವು ಬಲೂನ್ನಾಗ ಏನು ಫಿಲಪ್ ಮಾಡಿದ್ರ ಅವಾಗ ಏನಾಗ್ತಿತ್ತು ಬಲೂನ್ ಶೇಪ್ ತಗೊಳ್ತೈತ್ರಿ ಅದು ಯೂಶ್ವಲಿ ನೀವು ಇಲ್ಲಿ ತಗೊಂಡಾಗ ಯಾವ ಶೇಪ್ ಮಾಡ್ತಾರೆ ಹ್ಯಾಪ್ ಆಗಿಲ್ಲ ಹೌದಾ ಇಟ್ ಲೈಕ್ ಅಪ್ ಐ ಮ್ಯಾಕ್ಸಿಮಮ್ ಸ್ಪೇಸ್ ವಿತ್ ಲೆಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕಡಿಮೆ ಮಾಲಿಕ್ಯೂಲ್ಸ್ ತಗೊಂಡು ಏನ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಂಬರ್ ಮ್ಯಾಕ್ಸಿಮಮ್ ಸ್ಪೇಸ್ ಅನ್ನ ಏನ್ ಮಾಡ್ತಾವು ಕವರ್ ಮಾಡ್ತಾವ್ರಿ ಕ್ಲಿಯರ್ ಸೊ ದಿಸ್ ಇಸ್ ಆಲ್ ಅಬೌಟ್ ದ ತ್ರೀ ಶೇಪ್ಸ್ ಆಫ್ ಮ್ಯಾಟರ್ ದಟ್ ಇಸ್ ಸಾಲಿಡ್ ಲಿಕ್ವಿಡ್ ಅಂಡ್ ಗ್ಯಾಸ್ ಅಂದ್ರೆ ಬರೀ ಡೆಫಿನೇಷನ್ಸ್ ಮತ್ತು ಅದರ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ವಿ ಕ್ಲಿಯರ್ ಸೊ ಏನೇನಪ್ಪ ಅದ್ರ ಬಗ್ಗೆ ಮತ್ತು ನಾವು ಡೀಟೇಲ್ ಆಗಿ ಮತ್ತೆ ಸ್ಟಡಿ ಮಾಡ್ಬೇಕ್ರಿ ನೆಕ್ಸ್ಟ್ ಹೌದಾ ಸೊ ಅದ್ರ ಬಗ್ಗೆ ಮತ್ತೆ ನಾವೇನಪ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಅದ್ರ ಡೆಫಿನೇಷನ್ಸ್ ಆಯ್ತ್ರಿ ಬರೀ ಡೆಫಿನೇಷನ್ಸ್ ಆಯ್ತು ಎಕ್ಸಾಂಪಲ್ಸ್ ಆಯ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತ್ರಿ ಕ್ಲಿಯರ್ ಸೊ ನೆಕ್ಸ್ಟ್ ಒನ್ ಇಸ್ ವಾಟ್ ವಿ ಕ್ಯಾನ್ ಜಸ್ಟ್ ಹ್ಯಾವ್ ದಟ್ ಆ ಮ್ಯಾಟರ್ ಅಂತ ಹೇಳಿದ ನಾವು ಅಲ್ಲಿ ಹೋಗಿದ್ರಿ ಇಟ್ ಇಸ್ ತ್ರೀ ಸ್ಟೇಟ್ಸ್ ಒಳಗೈತ್ರಿ ಅದನ್ನ ನಾವು ಸ್ಟಡಿ ಮಾಡಕತ್ತೀವಿ ಸೊ ಇನ್ನ ಯಾವುದೋ ಒಂದು ಮ್ಯಾಟರ್ ನಾವು ಏನ್ರಿ ಅದ್ರ ಅಬ್ಸರ್ವೇಷನ್ ಮಾಡಕತ್ತೀವಿ ಅಂದ್ರೆ ಗುಣಲಕ್ಷಣವನ್ನು ನೋಡ್ಬೇಕಾಗಿತ್ತಪ್ಪ ಅಂದ್ರೆ ವಿ ಕಾಂಟ್ ಟೇಕ್ ಅ ಸಿಂಗಲ್ ಡ್ರಾಪ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಸೊ ಒಂದು ವಾಟರ್ ತಗೊಂಡಿಪ್ಪ ಅಂದ್ರೆ ವಾಟರ್ ಬಗ್ಗೆ ನಾವು ಸ್ಟಡಿ ಮಾಡಕತ್ತೀವಪ್ಪ ಅಂದ್ರೆ ವಾಟರ್ ನಾವು ಬಾಯ್ಲ್ ಮಾಡಬೇಕಪ್ಪ ಅಂದ್ರೆ ಒಂದೇ ಒಂದು ಡ್ರಾಪ್ ತಗೊಂಡು ಬಾಯ್ಲ್ ಮಾಡಕ್ ಆಗಿರ್ಲಿ ಹೌದಾ ಸೊ ವಾಟರ್ ಕ್ಯಾನ್ ಬಿ ಟೇಕ್ ಇಟ್ ಇನ್ ಅ ಕಂಟೈನರ್ ದಟ್ ಶುಡ್ ಬಿ ಇನ್ ಅ ಹ್ಯೂಜ್ ಕ್ವಾಂಟಿಟಿ ಮೀನ್ಸ್ ಸಮ್ ವಾಟ್ ಇಟ್ ಇಸ್ ಯು ಹ್ಯಾವ್ ಟು ಟೇಕ್ ಇಟ್ ಮೋರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕಲ್ಲ ಒಂದೇ ಡ್ರಾಪ್ ತಗೊಂಡಾದ್ರೆ ಕ್ವಾಂಟಿಟಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂದ್ರೆ ಅದ್ರ ಹೀಟ್ ಟ್ಯಾಂಕ್ ಆಗ್ತೈತೆ ಚೆಕ್ ಮಾಡ್ತೀವಪ್ಪ ಅಂದ್ರೆ ಸಾಧ್ಯ ಇಲ್ಲ ಹೌದಾ ಸೊ ಅಂದ್ರೆ ಏನ್ರಿ ಸೊ ಯಾವುದೋ ಒಂದು ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಇಟ್ ಇಸ್ ನಾಟ್ ಆಫ್ ಒನ್ ಅ ಸಿಂಗಲ್ ಮಾಲಿಕ್ಯೂಲ್ ಸೊ ನಾವು ಯಾವುದೋ ಒಂದು ಸಣ್ಣ ಮಾಲಿಕ್ಯೂಲ್ ತಗೊಂಡು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂದ್ರೆ ಹಾಗಾಗಿ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಹ್ಯೂಜ್ ಒನ್ ಅಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗ್ತೈತಿ ಅಂತ ಹೇಳ್ತಾರ ಹೌದಾ ಸೊ ನೀವು ಎಕ್ಸಾಂಪಲ್ ಏನೋ ತಗೊಂಡಾಗ ವಾಟರ್ ಅಂತ ಎಕ್ಸಾಂಪಲ್ ತಗೊಳ್ತಾರೆ ವಾಟರ್ ಕ್ಯಾನ್ ಬಿ ಮೇಕ್ ಇಟ್ ಇನ್ ದ ತ್ರೀ ಸ್ಟೇಟ್ಸ್ ವಾಟರ್ ವಿ ಕ್ಯಾನ್ ಗೆಟ್ ಇಟ್ ಇನ್ ಅ ತ್ರೀ ಸ್ಟೇಟ್ಸ್ ಕರೆಕ್ಟ್ ಸೊ ವಾಟರ್ ಅನ್ನ ಅಂದ್ರೆ ನೀರನ್ನು ಏನು ಮಾಡಬೇಕು ನಾವು ಮೂರು ಸ್ಟೇಟ್ಸ್ ಅನ್ನು ತಗೊಳ್ಬೋದ್ರಿ ಮೂರು ಸ್ಟೇಟ್ಸ್ ಅಂದ್ರೆ ಇಟ್ ಕ್ಯಾನ್ ಬಿ ಟೇಕ್ ಇಟ್ ಇನ್ ಅ ಲಿಕ್ವಿಡ್ ಆಲ್ಸೋ ಯೂಶ್ವಲಿ ಲಿಕ್ವಿಡ್ ಆಗಿರ್ತದೆ ಇದು ಸೊ ನಾರ್ಮಲ್ ನಾವು ಲಿಕ್ವಿಡ್ ಆಗಿ ಸಿಗ್ತೈತಿ ಇದನ್ನು ನಾವು ಸಾಲಿಡ್ ಮಾಡ್ಬೋದ್ರಿ ಹೌದಾ ಅಥವಾ ಏನ್ ಮಾಡ್ಬೇಕು ಅಂದ್ರೆ ಗ್ಯಾಸ್ ಮಾಡ್ಬೋದು ಕರೆಕ್ಟ್ ವಾಟರ್ ಒಂದನ್ನು ನಾವು ಎಕ್ಸಾಂಪಲ್ ಆಗಿ ತಗೊಂಡಾಗ ಅಲ್ಲಿ ನಮ್ಗೆ ಏನಾಗ್ತೈತಪ್ಪ ಅಂದ್ರೆ ಇದನ್ನ ದಿಸ್ ಮ್ಯಾಟರ್ ಕ್ಯಾನ್ ಬಿ ವಾಟ್ ಇಟ್ ಇಸ್ ಯೂಶ್ವಲಿ ದೇರ್ ಇಸ್ ಅ ಲಿಕ್ವಿಡ್ ಫಾರ್ಮ್ ಇಟ್ ಕ್ಯಾನ್ ಬಿ ಚೇಂಜ್ ಆಸ್ ಅ ಸಾಲಿಡ್ ಆಲ್ಸೋ ಇಟ್ ಕ್ಯಾನ್ ಬಿ ಚೇಂಜ್ ಆಸ್ ಅ ಗ್ಯಾಸ್ ಆಲ್ಸೋ ಇದನ್ನ ನಾವು ಸಾಲಿಡ್ ಒಳಗೂ ಚೇಂಜ್ ಮಾಡ್ಬೋದ್ರಿ ಗ್ಯಾಸ್ ಒಳಗೂ ಚೇಂಜ್ ಮಾಡ್ಬೋದು ಸೊ ಹೆಂಗ್ ಚೇಂಜ್ ಮಾಡ್ಬೋದಪ್ಪ ಅಂದ್ರೆ ಕಾಮನ್ ಆಗಿ ನಮ್ಗೆ ಗೊತ್ತೈತೆ ಈಗಾಗಲೇ ಸೊ ಏನ್ ಮಾಡ್ತೀವಿ ಅದನ್ನ ಸೊ ವಾಟರ್ ಈಗಾಗಲೇ ಇಪ್ಪ ಲಿಕ್ವಿಡ್ ಸ್ಟೇಟ್ ನಾಗ ಇದ್ರು ಕ್ಲಿಯರ್ ಇದು ನೀವು ಏನ್ ಮಾಡ್ಬೇಕಾಗಿತ್ತು ಈ ಕಡೆ ಸಾಲಿಡ್ ಮಾಡ್ಬೇಕಾಗಿತ್ರಿ ಈ ಕಡೆ ಲಿಕ್ವಿಡ್ ಮಾಡ್ಬೇಕಾಗಿತ್ತು ಸರಿ ಲಿಕ್ವಿಡ್ ಐತಿ ಈಗಾಗಲೇ ಸಾರಿ ಗ್ಯಾಸ್ ಮಾಡ್ಬೇಕಾಗಿತ್ತು ಕರೆಕ್ಟ್ ಸೊ ವಾಟರ್ ಆಲ್ರೆಡಿ ಇದೆ ಲಿಕ್ವಿಡ್ ಫಾರ್ಮ್ ಸೊ ಲಿಕ್ವಿಡ್ ಫಾರ್ಮ್ ಮಾಡ್ಬೇಕಾಗಿತ್ತು ಇದನ್ನ ಏನ್ ಮಾಡ್ಬೇಕಾಗಿತ್ತ ಗ್ಯಾಸ್ ಒಳಗೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತೀರಿ ಕಾಮನ್ಲಿ ಆಲ್ರೆಡಿ ನೋ ದಟ್ ವಾಟ್ ಇಟ್ ಇಸ್ ವೆನ್ ವೈ ಇನ್ಕ್ರೀಸ್ ದ ಟೆಂಪರೇಚರ್ ವೆನ್ ವೈ ಹೀಟ್ ಇಟ್ ನೀವೇನ್ ಮಾಡ್ಬೇಕಲ್ಲಿ ನೀರು ತಗೊಳ್ಬೇಕು ಅದಕ್ಕೆ ಹೀಟ್ ಕೊಡ್ತಾ ಹೋಗ್ಬೇಕು ಅಂದ್ರೆ ಹೀಟ್ ಜಾಸ್ತಿ ಮಾಡ್ಬೇಕು ಏನಾಗತ್ತಲ್ಲಿ ಏನಾಗೈತ್ರಿ
it will be convert as a gaseous form. Clear? So liquid form directly gaseous form hogutide. Yavaga nivu temperature jaasti maartiri. Hauda? So temperature nanu kille I'll just write a short form. Temperature nanu kille H maarbeku. Melgar dosi aero market dosik paaru melgar andre temperature jaasti maarbeku. Liquid idre temperature water temperature jaasti maadre paaru adina kage it will just convert as a gas nothing but it is called as water vapor antu kirtunu. Avare water is going to take pile water water vapor antu kirtunu. Avare first water itto adinaku water vapor ay formation aitu nothing but gas ay convert aitu. Avada so liquid is the gas matter. In either liquid is the solid manaku ek paru ee manaku usually adu namu gotirthe ee martre helthona gotirthare ee martre ಏನ್ ಮಾಡ್ಬೇಕು ಟೆಂಪರೇಚರ್ ಅನ್ನ ಕಡಿಮೆ ಮಾಡಬೇಕು ಏನ್ ಮಾಡ್ತೀವಿ ನಾವು ನೀರನ್ನು ತಗೊಂಡು ಫ್ರಿಜ್ ನಾಗ ಇಟ್ಟಿರ್ತೀವಿ ಹೌದಾ ಐಸ್ ಕ್ಯೂಬ್ಸ್ ಹಾಕ್ತಾವಲ್ಲ ನಾವು ಹೌದಾ ಸೊ ದಟ್ ವಿಲ್ ಬಿ ಕನ್ವರ್ಟೆಡ್ ಆಸ್ ಐಸ್ ಮೀನ್ಸ್ ನಮ್ಗೆ ಗೊತ್ತಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಫ್ರೀಜಿಂಗ್ ಪಾಯಿಂಟ್ ಅಂತ ಕರಿತೀವಿ ಘನೀಕರಣ ಆಗೋದು ಮತ್ತು ಆವಿ ಆಗುವುದು ಅಂತ ಹೇಳ್ತೇವೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಆವಿ ಆಗುವುದು ವಾಟರ್ ಬಾಯ್ಲ್ಸ್ ಆರ್ 100 ಡಿಗ್ರಿ ಸೆಲ್ಸಿಯಸ್ ವಾಟರ್ ವಿಲ್ ಬಿ ಫ್ರೀಸ್ಡ್ ಆಟ್ 0 ಡಿಗ್ರಿ ಸೆಲ್ಸಿಯಸ್ ಕರೆಕ್ಟ್ 0 ಡಿಗ್ರಿ ಟೆಂಪರೇಚರ್ ನಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಇಸ್ ಏನಾಗುತ್ತೆ ಸುಲಭವಾಗಿ ಸಾಲಿಡ್ ಆಗಿ ಸ್ಟಾರ್ಟ್ ಆಗುತ್ತೆ ಹೌದಾ ಅದು ವಾಟರ್ ಅನ್ನು ಏನಪ್ಪ ಅಂದ್ರೆ 100 ಡಿಗ್ರಿ ಟೆಂಪರೇಚರ್ ಮಾಡಿದ್ರೆ ಬಾ ಏನಾಗುತ್ತೆ ಅದು ವಾಟರ್ ವೇಪರ್ ಆಗುತ್ತೆ ಸೋ ಒನ್ ಮ್ಯಾಟರ್ ವಿ ಹ್ಯಾವ್ ಜಸ್ಟ್ ಕನ್ವರ್ಟೆಡ್ ಇಂಟು ಆಲ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಇದು ಒನ್ ಮ್ಯಾಟರ್ ಅನ್ನು ಏನು ಮಾಡಿದ್ರು ನಾವು 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಅನ್ನು ಕನ್ವರ್ಟ್ ಮಾಡಿ ನಾವು ಕರೆಕ್ಟ್ ರೀ ಸೋ ಇದಕ್ಕೆ ಏನು ಕಾರಣ ಅಂತಂದ್ರೆ ದ ಮೇನ್ ಥಿಂಗ್ ಇಸ್ ವಾಟ್ ದ ಟೆಂಪರೇಚರ್ ಈ ಟೆಂಪರೇಚರ್ ಅನ್ನೋದು ಇಂಪಾರ್ಟೆಂಟ್ ರೀ ಈ ಟೆಂಪರೇಚರ್ ಜೊತೆ ಇನ್ನೂ ಎರಡು ಫ್ಯಾಕ್ಟರ್ಸ್ ಅವ ಮತ್ತೆ ಹೌದಾ ಸೊ ಯೂಶ್ವಲಿ ಎನಿ ಸ್ಟೇಟ್ಸ್ ಆಫ್ ಮ್ಯಾಟರ್ ಯಾವುದೋ ಒಂದು ವಸ್ತು ಇದರ ಸ್ಟೇಟ್ನ ಯಾಕೆ ಏಜ್ ಮಾಡೋದಕ್ಕೆ 3 ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾವ ರೀ ಹೌದ್ರಿ ಅದು ಏನಂತ ನಮ್ಮಲ್ಲಿ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವ್ರಿ ಹೌದಾ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅನ್ನೋದು ಒಂದು ಇನ್ನೊಂದು ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಅಂತ ಕರಿತೀವಿ ಎರಡನೇದು ಮೂರನೇದು ಏನಪ್ಪ ಅಂದ್ರೆ ಥರ್ಮಲ್ ಎನರ್ಜಿ ಅಂತ ಕರಿತೀವಿ ಈ 3 ಫ್ಯಾಕ್ಟರ್ ಏನಪ್ಪ ಅಂದ್ರೆ ದೇ ವಿಲ್ ಜಸ್ಟ್ ಡಿಸೈಡ್ಸ್ ಅಬೌಟ್ ಸ್ಟೇಟ್ ಆಫ್ ಮ್ಯಾಟರ್ ಹೌದ್ರಿ ಈ ಕೊಟ್ಟಂತ ಸ್ಟೇಟ್ ಆಫ್ ಮ್ಯಾಟರ್ ಈಗ ಯಾಕೆ ಏಜ್ ಮಾಡ್ಬೇಕು ಏನಪ್ಪ ಅಂದ್ರೆ ದೇರ್ ಆರ್ 3 ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ಸ್ ದೇರ್ ಆರ್ ಮೇನ್ಲಿ 3 ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ಸ್ ದಮ್ ಈ 3 ಫ್ಯಾಕ್ಟರ್ ಡಿಸೈಡ್ ಮಾಡ್ತಾರೆ 3 ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ಸ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್ ಫಸ್ಟ್ ಒನ್ ಇಸ್ First one is molecular interaction. Molecular interaction ಅಂತ ಹೇಳಿದ್ರೆ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾಲಿಕ್ಯುಲರ್ ಫೋರ್ಸ್ ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಫೋರ್ಸ್ ಅಂಡ್ ಥರ್ಡ್ ಒನ್ ಇಸ್ ಥರ್ಮಲ್ ಎನರ್ಜಿ ಥರ್ಮಲ್ ಎನರ್ಜಿ ಸೊ ಈ 3 ಫ್ಯಾಕ್ಟರ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ ದೇ ವಿಲ್ ಡಿಸೈಡ್ಸ್ ಅಬೌಟ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂಡ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಅಂಡ್ ನೆಕ್ಸ್ಟ್ ಒನ್ ಇಸ್ ಥರ್ಮಲ್ ಎನರ್ಜಿ ದೀಸ್ ಆರ್ ದ 3 ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ಸ್ ದ ಸ್ಟೇಟ್ ಆಫ್ ಮ್ಯಾಟರ್ ಹೌದ್ರಿ ಆ ಮ್ಯಾಟರ್ ಯಾವ ಸ್ಟೇಟ್ ನಾಗ ಇರ್ಬೇಕು ಅಂತ ಯಾವ ಡಿಸೈಡ್ ಮಾಡ್ತಾವಪ್ಪ ಅಂದ್ರೆ ಈ 3 ಫ್ಯಾಕ್ಟರ್ ಡಿಸೈಡ್ ಮಾಡ್ತಾವ ಹೌದಾ ಇನ್ನು ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಅಂದ್ರೆ ಏನ್ರಿ ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಅಂದ್ರೆ ಏನ್ರಿ ಹೌ ದೇ ಹ್ಯಾವ್ ಇಂಟ್ರಾಕ್ಟೆಡ್ ಹೌ ದೇ ಹ್ಯಾವ್ ಬೌಂಡೆಡ್ ಅನ್ನೋದು ಹೌದ್ರಿ ಅವು ಯಾವ ತರ ಏನಪ್ಪ ಅಂದ್ರೆ ಬೌಂಡ್ ಆಗಿದಾವು ಅಂದ್ರೆ ಅವು ಎರಡು ತರ ಏನಪ್ಪ ಅಂದ್ರೆ ಯಾವ ತರ ಬಾಂಡ್ ಐತಿ ಅನ್ನೋದ್ರ ಬಗ್ಗೆ ಹೌದ್ರಿ ಭಾಷ್ಪರ ಬಾಂಡ್ ಬರ್ತಾರೆ ಅಯಾನಿಕ್ ಬಾಂಡ್ ಬರ್ತೈತಿ ಮಾಲಿಕ್ಯುಲರ್ ಬಾಂಡ್ ಬರ್ತೈತಿ ಕೋವಲೆಂಟ್ ಬಾಂಡ್ ಬರ್ತೈತಿ ಹೌದ್ರಿ ಸೊ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಬಾಂಡ್ಸ್ ಹೌದ್ರಿ ಅದು ಯಾವ ತರ ಬಾಂಡ್ ಅಲ್ಲಿ ಫಾರ್ಮೇಶನ್ ಆಗೈತಿ ಬೌಂಡ್ ಆಗೈತಿ ಅನ್ನೋದೇನಪ್ಪ ಅಂದ್ರೆ ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಇನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾಲಿಕ್ಯುಲರ್ ಫೋರ್ಸಸ್ ಅಂತಾರೆ ಫೋರ್ಸ್ ಅಂದ್ರೆ ಅಲ್ಲಿ ಯಾವ ತರ ಫೋರ್ಸ್ ಐತಿ ಇಂಟರ್ನಲ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಅಂದಾಗ ಏನಾಗಿದ್ದಾರೆ ಇಟ್ ಮೇ ಬಿ ಅಟ್ರಾಕ್ಟಿವ್ ಫೋರ್ಸ್ ಆರ್ ರಿಪಲ್ಷನ್ ಫೋರ್ಸ್ ಅದ್ರ ನೋಡಿ ಅಟ್ರಾಕ್ಷನ್ ಫೋರ್ಸ್ ಇರ್ಬೋದ್ರಿ ಅಥವಾ ರಿಪಲ್ಷನ್ ಇರ್ಬೋದು ಅದು ಎರಡೂ ಫೋರ್ಸ್ ಅಂದ್ರೆ ಕರಿತೀವಿ ನಾವು ಅಂದ್ರೆ ಎರಡು ತರ ಏನಪ್ಪ ಅಂದ್ರೆ ಅಟ್ರಾಕ್ಷನ್ ಇತ್ತು ಒಂದ್ಕೊಂದು ಜಾಯಿನ್ ಆಗಿತ್ತು ಅಂದ್ರೆ ಅಟ್ರಾಕ್ಟಿವ್ ಅಂತ ಕರಿತೀವಿ ಅವು ಎರಡು ದೂರ ದೂರ ಹೋಗುವಂತ ಫೋರ್ಸ್ ಇತ್ತು ಅಂದ್ರೆ ರಿಪಲ್ಸಿವ್ ಫೋರ್ಸ್ ಅಂತ ಕರಿತೀವಿ ಹೌದಾ ಸೊ ಇನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಥರ್ಮಲ್ ಎನರ್ಜಿ ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಸ್ ಯು ಆರ್ ಸೀಯಿಂಗ್ ಇಲ್ಲಿ ನಮ್ಗೆ ಗೊತ್ತಾಗ್ತೈತೆ ಥರ್ಮಲ್ ಎನರ್ಜಿ ಅನ್ನೋದೇನು ಈ ಥರ್ಮಲ್ ಎನರ್ಜಿ ಏನ್ ಮಾಡ್ತೀವಿ ಅಲ್ಲಿ
ಈ ಪಾರ್ಟಿಕಲ್ಸ್ ಅಂದ್ರೆ ಈ ಎರಡು ಮಾಲಿಕ್ಯೂಲ್ಸ್ ಅನ್ನ, ಈ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ದೂರ ಕಳ್ಸಕತ್ತದ್ದು ಇದರೆ ಸಮೀಪ ಕಳ್ಸಕತ್ತದ್ದು ಇದ. ಅದೇನ್ ಮಾಡ್ಬೇಕ್ರಿ, ಲಿಕ್ವಿಡ್ ಇದು ಸಾಲಿಡ್ ಆಗ್ಬೇಕಾಗಿತ್ತು. ಅಂದ್ರೆ ಏನಾಗ್ತೈತ್ರಿ, ದ ಪಾರ್ಟಿಕಲ್ಸ್ ಆರ್ ಅಕ್ಯುಮುಲೇಟಿಂಗ್ ಈಚ್ ಅದರ್. ಅಂದ್ರೆ ಏನಾಗತ್ತಾರೆ ಪಾರ್ಟಿಕಲ್ಸ್ ಏನಾಗತ್ತಲ್ಲಪ್ಪ, ಕ್ಲೋಸ್ ಬರತ್ತಾರೆ. ಹೌದಾ? ಸೊ ಲಿಕ್ವಿಡ್ ಇದು ಸಾಲಿಡ್ ಆಗ್ಬೇಕಾಗಿತ್ತು, ಏನಾಗ್ತಿದ್ರೆ ಪಾರ್ಟಿಕಲ್ಸ್ ಆರ್ ಕಮಿಂಗ್ ಕ್ಲೋಸ್ ಟು ಈಚ್ ಅದರ್, ಒಂದ್ಕೊಂದಿಲ್ಲಪ್ಪ ನಿಯರ್ ಆಗತ್ತಿರೋ. ಯಾಕೆ ಆಗತ್ತಿಲ್ಲಪ್ಪ ಅಂದ್ರೆ ವೈ ಆರ್ ಜಸ್ಟ್ ಮಿನಿಮೈಸಿಂಗ್ ದ ಟೆಂಪರೇಚರ್. ನೀವು ಟೆಂಪರೇಚರ್ ಕಡಿಮೆ ಮಾಡಿದಂಗೆ ಏನಾಗ್ತಿದ್ರೆ ಮಾಲಿಕ್ಯೂಲ್ಸ್ ಸ್ಲೋ ಆಗಿ ಏನಾಗ್ತಪ್ಪ ಅಂದ್ರೆ ನಿಯರ್ ಬರ್ತವೆ. ಹೌದ್ರಿ? ಯಾಕಂದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಕತಿ, ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಜಾಸ್ತಿ ಆಕತಿ, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಆಕತಿ. ಅವಾಗ ಏನಾಗ್ತದೆ ಥರ್ಮಲ್ ಎನರ್ಜಿ ಕಡಿಮೆ ಆಗಿರ್ತೈತಿ. ಥರ್ಮಲ್ ಎನರ್ಜಿ ಕಡಿಮೆ ಆದಾಗ ಆಗ ಎರಡು ಜಾಸ್ತಿ ಆಗ್ತವೆ. ಹೌದ್ರಿ? ಹಂಗಾಗಿ ಇಲ್ಲಿ ಬಂದಿರಪ್ಪ ಅಂದ್ರೆ ಇಲ್ಲಿ ಇದ್ರೊಳಗೆ ಟೆಂಪರೇಚರ್ ಮತ್ತೆ ಜಾಸ್ತಿ ಮಾಡಕತ್ತವ. ಅಂದ್ರೆ ಏನಾಗ್ತಿದ್ರೆ ಪಾರ್ಟಿಕಲ್ಸ್ ಏನ ಅಭಾವ ಅದಕ್ಕಿಂತ ಮತ್ತೆ ಏನಾಗ್ತಪ್ಪ ಅಂದ್ರೆ ದೂರ ಹೋಗ್ಬಿಡ್ತಾವೆ. ಹೌದ್ರಿ? ಇದ್ರಕ್ಕಿಂತ ಏನಾಗ್ತಪ್ಪ ಅಂದ್ರೆ ಮತ್ತೆ ದೂರದೂರ ಹೋಗಕ್ ಸ್ಟಾರ್ಟ್ ಮಾಡ್ತಾವ. ಅವಾಗ ಏನಾಗ್ತೈತಲ್ಲಿ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಕಡಿಮೆ ಆಗ್ತೈತಿ, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ವೀಕ್ ಆಗ್ತೈತಿ. ವೀಕ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಇರ್ತೀವಿ. ಅವ್ರ ನಡುವೆ ಇರುವಂತ ಏನಪ್ಪ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸ್ ಏನಾಗ್ತೈತಿ, ಕಡಿಮೆ ಆಗೋದು. ಕಡಿಮೆ ಆಗೋದ್ರೆ ಏನಾಗ್ತೈತವು ದೂರದೂರ ಹೋಗಕ್ ಸ್ಟಾರ್ಟ್ ಆಗ್ತವೆ. ಯಾಕೆ ದೂರದೂರ ಹೋಗಪ್ಪ ಅಂದ್ರೆ ಟೆಂಪರೇಚರ್ ನೀವು ಜಾಸ್ತಿ ಮಾಡತ್ತರಿ. ಕ್ಲಿಯರ್? ಸೊ ದಿಸ್ ಇಸ್ ನೌ ದ ಟೆಂಪರೇಚರ್ ಇಸ್ ಆಲ್ಸೋ ಪ್ಲೇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್ ಇನ್ ದ ಸ್ಟೇಟ್ ಆಫ್ ಮ್ಯಾಟರ್. ಹೌದ್ರಿ? ಒಂದು ಕೊಟ್ಟಂತ ವಸ್ತು ಇದೇ ಸ್ಟೇಟ್ ಆಗೈತೆ ಹೇಳಬೇಕು ಏನಪ್ಪಾ ಮೇನ್ ಆಗಿ ಯಾವ್ದು ಆಕ್ಟ್ ಮಾಡ್ಬೇಕು ಅಂದ್ರೆ ಈ ಥರ್ಮಲ್ ಎನರ್ಜಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಹೌದಾ? ಈ ಥರ್ಮಲ್ ಎನರ್ಜಿ ಏನ್ ಮಾಡ್ತಿರುತ್ತೆ, ಆ ಪಾರ್ಟಿಕಲ್ಸ್ ಕೂಡಿರ್ತಾನೆ ಬೇರೆ ಮ್ಯಾಟರ್ ಟ್ರೈ ಮಾಡ್ತಿರ್ತೈತಿ. ಹೌದಾ? ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಏನ್ ಮಾಡ್ತಿರ್ತೀವಿ ಕೂಡ್ಸಾಕ್ ನೋಡ್ತಿರ್ತೀವಿ. ಅದೇ ತರ ಥರ್ಮಲ್ ಏನಪ್ಪ ಮಾಲಿಕ್ಯುಲರ್ ಫೋರ್ಸ್ ಆಲ್ಸೋ ದೇರ್ ಇಸ್ ಅ ಬೈಂಡಿಂಗ್ ಫೋರ್ಸ್. ಆ ಬೈಂಡಿಂಗ್ ಫೋರ್ಸ್ ಇರ್ತೈತಿ, ಅದ್ರ ಜೊತೆ ಥರ್ಮಲ್ ಇಂಟ್ರಾಕ್ಷನ್ ಮಾಡಿರ್ತಾವ ಅಂದ್ರೆ ಎರಡು ಅವ್ ಏನ್ ಮಾಡ್ತಾವಪ್ಪ ಅಂದ್ರೆ ಕೂಡ ಟ್ರೈ ಮಾಡ್ತಿರ್ತಾವ. ಬಟ್ ಈ ಥರ್ಮಲ್ ಎನರ್ಜಿ ಏನ್ ಮಾಡ್ತಿರ್ಪ ಅಂದ್ರೆ ಅವ್ನು ಯಾವಾಗ ದೂರ ಮಾಡಿರ್ಬೇಕು ನೋಡ್ತಿರ್ತೈತಿ. ಅದ್ರ ಬೆಸ್ಟ್ ಫ್ರೆಂಡ್ಸ್ ಅನ್ನ ದೂರ ಮಾಡೋದು ಥರ್ಮಲ್ ಎನರ್ಜಿ. ಕ್ಲಿಯರ್? ತ್ರೀ ಫ್ಯಾಕ್ಟರ್ಸ್. ಆ ಮೂರು ಫ್ಯಾಕ್ಟರ್ಸ್ ಬಗ್ಗೆ ಏನಪ್ಪ ಅಂದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ್ರಿ. ಸೊ ಇಂಟರ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಅಂದ್ರೇನು, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂದ್ರೇನು, ಹೌದಾ, ಆಮೇಲೆ ಥರ್ಮಲ್ ಎನರ್ಜಿ ಅಂದ್ರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಡೀಟೇಲ್ ಆಗಿ ನೆಕ್ಸ್ಟ್ ನಾವು ಸ್ಟಡಿ ಮಾಡೋಣ. ಕ್ಲಿಯರ್? ಥ್ಯಾಂಕ್ ಯು.